ಮೀಸಲಾತಿ ನೀಡಲು ಸಿಎಂಗೆ ಆಗ್ರಹ. ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರೇ, ತಾಕತ್ತು ಇದ್ದರೆ ಮೊದಲು ನಿಮ್ಮ ಮತಕ್ಷೇತ್ರದ ರೈತಾಪಿ ಜನ ಹಾಗೂ ಮನೆ ಕಳೆದುಕೊಂಡವರಿಗೆ ಪರಿಹಾರ ನೀಡಿ. ನಿಮಗೆ ದಮ್ ಇದ್ದರೆ ಮೂರ್ನಾಲ್ಕು ವರ್ಷಗಳಿಂದ ಮೀಸಲಾತಿಗಾಗಿ ಹೋರಾಟ ಮಾಡುತ್ತಿರುವ ವಿವಿಧ ಸಮುದಾಯಗಳಿಗೆ ಮೀಸಲಾತಿ ಘೋಷಣೆ ಮಾಡಿ ಎಂದು ಶಿಗ್ಗಾಂವ್ ತಾಲೂಕ್ ಬ್ಲಾಕ್ ಕಾಂಗ್ರೆಸ್ ವಕ್ತಾರ ಮಂಜುನಾಥ್ ಮಣ್ಣನವರ್ ಹಾಗೂ ಹಾವೇರಿ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಹನುಮಂತಪ್ಪ ಬಂಡಿವಡ್ಡರ್ ಮುಖ್ಯಮಂತ್ರಿಗಳಿಗೆ ಸವಾಲು ಹಾಕಿದ್ದಾರೆ. ರಾಜ್ಯದಲ್ಲಿ ನಿರಂತರ ಮಳೆಯಿಂದ ರೈತಾಪಿ ವರ್ಗ ಮತ್ತು ಸಾಮಾನ್ಯ ಜನ ಒದ್ದಾಡುತ್ತಿದ್ದರೆ, ಜೊತೆಗೆ ನಿಮ್ಮ ಸರ್ಕಾರದ ಅತ್ಯಂತ ಹಿರಿಯ ಮಂತ್ರಿ ಕಳೆದುಕೊಂಡಿದ್ದು ಸೂತಕದ ಸಮಯದಲ್ಲಿ ದೊಡ್ಡಬಳ್ಳಾಪುರದಲ್ಲಿ ಸರ್ಕಾರದ ಜನಸ್ಪಂದನ ಕಾರ್ಯಕ್ರಮದಲ್ಲಿ ನಿಮ್ಮ ರೋಷಾವಿಷವನ್ನದ ಭಾಷಣ ನಗೆ ಪಾಟಲಿಗೀಡು ಮಾಡಿದೆ. ರೈತರ ಜನಸಾಮಾನ್ಯರ ಕಷ್ಟಗಳಿಗೆ ತಾಕತ್ತು ದಮ್ಮು ಶಬ್ದಗಳನ್ನು ಕಾಂಗ್ರೆಸ್ ಪಕ್ಷ ಮತ್ತು ಸಿದ್ದರಾಮಯ್ಯ ಅವರ ಮೇಲೆ ಪ್ರಯೋಗಿಸಿರುವುದು ಯಾವ ಪುರುಷಾರ್ಥಕ್ಕೆ? ನಿಮಗೆ ತಾಕತ್ತು ಇದ್ದರೆ ರೈತರು ಮತ್ತು ಸಾಮಾನ್ಯ ಜನರ ನೆರವಿಗೆ ಬನ್ನಿ. ದಮ್ಮು ಇದ್ದರೆ ವಿವಿಧ ಸಮಾಜಗಳಿಗೆ ಸಂವಿಧಾನಕ್ಕೆ ಹಕ್ಕು ಮೀಸಲಾತಿ ಕೊಟ್ಟು ನಿಮ್ಮ ರೋಷಾವೇಶ ತೋರಿಸಿ. ನಿಮ್ಮ ಉದ್ದಟತನಕ್ಕೆ ಜನ ಉತ್ತರಿಸಲಿದ್ದಾರೆ. ಮನುಷ್ಯತ್ವ ಕಳೆದುಕೊಂಡು ಅಧಿಕಾರದ ದಾಹಕ್ಕೆ ಸಚಿವರನ್ನು ಡ್ಯಾನ್ಸ್ ಮಾಡಲು ಬಿಟ್ಟಿರುವ ನೀವು ರಾಜ್ಯದ ಮುಖ್ಯಮಂತ್ರಿಯೇ ಅಥವಾ ನಾಟಕವಾಡಲು ಬಂದಿರುವ ಪಾತ್ರಧಾರಿಯೇ ಎಂಬುದು ತಿಳಿಯುತ್ತಿಲ್ಲ. ಮಂತ್ರಿ ಉದ್ದಟತನ ಹೇಳಿಕೆಯನ್ನು ತೀವ್ರವಾಗಿ ಖಂಡಿಸಿ ನಿಮ್ಮ ತಾಕತ್ತು ದಮ್ಮನ್ನು ಜನರ ಕಷ್ಟಗಳಿಗೆ ನೆರವಾಗುವಲ್ಲಿ ತೋರಿಸಿ ಎಂದು ಸವಾಲು ಹಾಕಿದ್ದಾರೆ. ಈ ಸಂದರ್ಭದಲ್ಲಿ ಯುವ ಕಾಂಗ್ರೆಸ್ ಅಧ್ಯಕ್ಷ ನಿಸಾರ್ ಅಹಮದ್, ರಮೇಶ್ ಚೌಹಾಣ್, ಬಸವರಾಜ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ವರದಿ ಹೆಚ್ಎಂ ಹರಕುಣಿ, ನ್ಯೂಸ್ 43 ಇಂಡಿಯಾ, ಶಿಗ್ಗಾಂವ್.